ಹೇ ಮಹಾಬಾಹು, ಅನೇಕ ಮುಖಗಳು, ಅನೇಕ ನಯನಗಳು, ಅನೇಕ ಬಾಹುಗಳು, ಅನೇಕ ಕಾಲುಗಳು, ಅನೇಕ ಪಾದಗಳು, ಅನೇಕ ಉದರಗಳು ಉಳ್ಳವನಾಗಿ ನೀನು ಪರಮಾದ್ಭುತವಾಗಿ ಗೋಚರಿಸುತ್ತಿರುವೆ. ಅನೇಕ ಕೋರಿ ದಾಡುಗಳಿಂದ ಕರಾಳವಾಗಿರುವ ನಿನ್ನ ಮಹತ್ ವ್ಯಾತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯದಿತಾಂತರಾತ್ಮ ಧೃತಿಂ ನ ವಿನ್ನಾಮಿ ಶಮಂಚ ವಿಷ್ಣು ಧೃತಿಂ ನ ವಿನ್ನಾಮಿ ಶಮಂಚ ವಿಷ್ಣು ನವಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ಹೇ ವಿಷ್ಣು, ನಿನ್ನ ಆಕಾರ, ನಿನ್ನ ಈ ಆಕೃತಿ ಅಂತರಿಕ್ಷವನ್ನು ಮುಟ್ಟಿದೆ. ನಿನ್ನ ಇಡೀ ವ್ಯಕ್ತಿತ್ವ ತೇಜೋಮಯವಾಗಿದೆ. ನೀನು ನಾನಾ ವರ್ಣಗಳಿಂದ ಶೋಭಿಸುತ್ತಿರುವೆ. ನಿನ್ನ ನೇತ್ರಗಳು ಉಜ್ವಲವೂ ವಿಶಾಲವೂ ಆಗಿವೆ. ಇಂತಹ ನಿನ್ನನ್ನು ದರ್ಶಿಸುತ್ತ ನನ್ನ ಮನಸ್ಸು ಭಯಗ್ರಸ್ತವಾಗಿವೆ, ಅಲ್ಲೋಲಕಲ್ಲೋಲವಾಗಿದೆ, ನನ್ನತನವೇ ಕರಗಿ ಹೋಗುತ್ತಿದೆ. ದಂಷ್ಟಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ ಪ್ರಸೀದ ದೇವೇಶ ಜಗನ್ನಿವಾಸ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ದೇವೇಶ, ಕೋರೆ ದಾಡೆಗಳಿಂದ ಕರಾಳವಾಗಿರುವ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುತ್ತಿರುವ ನಿನ್ನ ವದನಗಳನ್ನು ವೀಕ್ಷಿಸುತ್ತ ನನಗೆ ದಿಕ್ಕೇ ತೋಚದಂತಾಗಿದೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರ ಸರ್ವೇ ಸಹೈವ ನೇಪಾಲ ಸಂಗೈ ಭೀಷ್ಮೋ ದ್ರೋಣಸೂತ ಪುತ್ರಸ್ತತಾಸೋ ಸಹಾಸ್ಮದೀಯೈರಪಿಯೋದ ಮುಖ್ಯೈ ವಕ್ತ್ರಾಣಿ ತೇ ತ್ವರಬಾಣಾವಿಶಂತಿ ದಂಷ್ಟಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈ ಭೀಷ್ಮೋ ದ್ರೋಣ ಸೂತ ಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಹೇ ದೇವದೇವ, ರಾಜಸಮೂಹಗಳಿಂದ ಕೂಡಿದ ಧೃತರಾಷ್ಟ್ರನ ಈ ಸಮಸ್ತ ಪುತ್ರರು, ಭೀಷ್ಮದ್ರೋಣ ಕರ್ಣರು,
ಇವರೊಂದಿಗೆ ನಮ್ಮ ಮುಖ್ಯ ಮುಖ್ಯ ಯೋಧರು. ಕೋರೆ ದಾಡುಗಳಿಂದ ಕರಾಳವೂ ಭಯಂಕರವೂ ಆದ ನಿನ್ನ ವಿಶಾಲವಾದ ಬಾಯಿಯೊಳಗೆ ತೊರೆಯಿಂದ ಪ್ರವೇಶಿಸುತ್ತಿದ್ದಾರೆ. ಕೆಲವರಂತೂ ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಇರುವುದು ಕಾಣುತ್ತಿದೆ. ಅವರ ತಲೆಗಳೆಲ್ಲ ಪುಡಿ ಪುಡಿಯಾಗುತ್ತಿವೆ ಕೃಷ್ಣ, ಅವರ ತಲೆಗಳೆಲ್ಲ ಪುಡಿ ಪುಡಿಯಾಗುತ್ತಿವೆ. ಯಥಾ ನದೀನಾಂ ಭಾವೋಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮೀನರಲೋಕವೀರ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ ಯಥಾ ನದೀನಾಂ ಭಾವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮೀ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಹೇಗೆ ನದಿಗಳ ವಿಪುಲವಾದ ಜಲಪ್ರವಾಹಗಳು ಸಮುದ್ರಾಭಿಮುಖವಾಗಿ ಧಾವಿಸುತ್ತಿರುವವೋ ಹಾಗೆಯೇ ಈ ನರಲೋಕ ವೀರರು, ಈ ನರಲೋಕ ವೀರರು ನರಹುಳುಗಳಲ್ಲ, ಈ ನರಲೋಕ ವೀರರು ಪ್ರಜ್ವಲಿಸುತ್ತಿರುವ ನಿನ್ನ ಬಾಯಿಯೊಳಗೆ ಪ್ರವೇಶಿಸುತ್ತಿದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹೇಗೆ ಪತಂಗಗಳು ಅತೀವ ವೇಗದಿಂದ ಉರಿಯುತ್ತಿರುವ ಜ್ವಾಲೆಯತ್ತ ಸಾಗಿ ನಾಶವಾಗುತ್ತವೆಯೋ ಹಾಗೆಯೇ ಈ ಜನರು ಕೂಡ ಅತೀವ ವೇಗದಿಂದ ನಿನ್ನ ಬೆಂಕಿಯಂತಹ ಬಾಯಿಯೊಳಗೆ ಧಾವಿಸಿ ನಾಶವಾಗುತ್ತಿದ್ದಾರೆ. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋವಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ ಜಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಹೇ ವಿಷ್ಣು, ಪ್ರಜ್ವಲಿಸುತ್ತಿರುವ ನಿನ್ನ ಬಾಯಿಗಳಿಂದ ಸಮಸ್ತರನ್ನು ನುಂಗುತ್ತಿದ್ದೀಯೇ, ನುಂಗಿ ಚಪ್ಪರಿಸುತ್ತಿದ್ದೀಯೇ. ನಿನ್ನ ಉಗ್ರ ಕಾಂತಿಯ ಪ್ರಖರ ತೇಜಸ್ಸಿನಿಂದ ಸಮಸ್ತ ಜಗತ್ತನ್ನೇ ತಪಿಸುತ್ತಿರುವೆ. ಹೇ ವಿಷ್ಣು, ಪ್ರಜ್ವಲಿಸುತ್ತಿರುವ ನಿನ್ನ ಬಾಯಿಗಳಿಂದ ಸಮಸ್ತರನ್ನು ನುಂಗುತ್ತಿದ್ದೀಯೇ, ನುಂಗಿ ಚಪ್ಪರಿಸುತ್ತಿದ್ದೀಯೇ. ನಿನ್ನ ಉಗ್ರ ಕಾಂತಿಯ ಪ್ರಖರ ತೇಜಸ್ಸಿನಿಂದ ಸಮಸ್ತ ಜಗತ್ತನ್ನೇ ತಪಿಸುತ್ತಿರುವೆ, ಸಮಸ್ತ ಜಗತ್ತನ್ನೇ ತಪಿಸುತ್ತಿರುವೆ. ಆಖ್ಯಾಹಿ ಮೇಕೋ ಭವಾನುಗ್ರರೂಪೋ ಆಖ್ಯಾಹಿ ಮೇಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ
विज्ञातुमिच्छामि भवन्तमाद्यं नहि प्रजानामि तव प्रवृत्तिं नहि प्रजानामि तव प्रवृत्तिं आख्याहि मे को भवान् उग्ररूपो को भवान् नमोस्तु ते देववर प्रसीद विज्ञातुमिच्छामि भवन्तम् आद्यं नहि प्रजानामि तव प्रवृत्तिं हे देवश्रेष्ठने ಇಂತಹ ನಿನ್ನ ಉಗ್ರರೂಪವಾದ ಇಂತಹ ಉಗ್ರರೂಪನಾದಂತಹ ನೀನು ಯಾರು ನನಗೆ ಹೇಳು, ನಿನಗೆ ನಮಸ್ಕರಿಸುತ್ತೇನೆ, ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ಅರಿಯರಿಚ್ಛಿಸುತ್ತೇನೆ, ಏಕೆಂದರೆ ನಿನ್ನ ಈ ವಿಚಿತ್ರ ಪ್ರವೃತ್ತಿಯನ್ನು ತಿಳಿಯಲಾರದವನಾಗಿದ್ದೇನೆ. ಆಖ್ಯಾಹಿ ಮೇಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇತ್ತು ಅಂತಂದರೆ ಚೆನ್ನಾಗಿ ಆ ಶ್ಲೋಕವನ್ನು ಹೇಳುವಾಗಲೇನೇ ನಮಗೆ ಭಾವ ಉಕ್ಕಿ ಬರುತ್ತದೆ. ಇಲ್ಲಿಯವರೆಗೆ ವರ್ಣನೆ ನಡೆಯಿತು ಅರ್ಜುನನಿಂದ. ಯಾವ ವರ್ಣನೆ? ತಾನು ಮಾಡಿದಂಥ ವಿಶ್ವರೂಪ ದರ್ಶನದ ವರ್ಣನೆ. ಏನನ್ನು ಅವನು ಕಂಡ? ಏನನ್ನು ನೀವು ಕಂಡ್ರಿ? ಪರಮಾತ್ಮ ಮಂಗಳ ಸ್ವರೂಪಿ ಅಂತ ನಾವು ಕರಿತೇವೆ. ಆದರೆ ಇಲ್ಲಿ ಭಯಂಕರ ಸ್ವರೂಪದ ವಿಶ್ವರೂಪ ದರ್ಶನವನ್ನು ಮಾಡಿ ತ್ರಾಹಿಮಾಂ ಪಾಹಿಮಾಂ ಅನ್ನುವ ಸ್ಥಿತಿಗೆ ಬಂದಿದ್ದಾನೆ. ಭಯಗ್ರಸ್ತನಾಗಿದ್ದೇನೆ, ಸಮಸ್ತ ಲೋಕಗಳು ಭಯಗ್ರಸ್ತವಾಗಿವೆ ಅಂತ ಹೇಳ್ತಾ ಇದ್ದಾನೆ. ಪರಮಾತ್ಮನನ್ನು ನೋಡಿ ಭಯಗ್ರಸ್ತರಾಗೋದುಂಟೆ? ಆದರೆ ಟ್ರೂತ್ ಈಸ್ ಟೆರಿಬಲ್. ಸತ್ಯ ಬಹಳ ಭಯಂಕರ, ಸತ್ಯ ಮಂಗಳಕರ. ನಮ್ಮ ನಮ್ಮ ಜೀವನದ ಸತ್ಯಗಳನ್ನು ಹೊರಗಡೆಯಿತು ಅಂತ ಹೇಳಿದರೆ ಎಷ್ಟು ಭಯಂಕರವಾದ ಸನ್ನಿವೇಶಗಳು ಉತ್ಪತ್ತಿಯಾಗುತ್ತದೆ ಅಂತ ಭಾವಿಸ್ಕೊಳ್ಳಿ. ಪರಮಾತ್ಮನ ಕೃಪೆಯಿಂದ ನಮ್ಮ ನಮ್ಮ ಗುಟ್ಟೆಲ್ಲ ರಟ್ಟಾಗದಂತೆ ಭದ್ರವಾಗಿ ಇರುವುದರಿಂದ ಮಾನ ಉಳಿದುಕೊಂಡಿದೆ. ಸತ್ಯ ಬಹಳ ಭಯಂಕರ, ಪರಮಾತ್ಮನೂ ಹಾಗೆ ಸತ್ಯಸ್ವರೂಪಿ. ಒಂದು ದೃಷ್ಟಿಯಿಂದ ಭಯಂಕರ, ಇನ್ನೊಂದು ದೃಷ್ಟಿಯಿಂದ ಮಂಗಳಕರ. ಅವನು ಮಂಗಳಕ್ಕೂ ಮಂಗಳ ಸ್ವರೂಪನಾದಂತಹ ಮಂಗಳಕರ ವ್ಯಕ್ತಿ. ಭಯಕ್ಕೂ ಭಯವನ್ನು ಹುಟ್ಟಿಸುವಂತಹ ಭಯಾನಕ ಶಕ್ತಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ವರ್ಷಿಪ್ ದಿ ಟೆರಿಬಲ್. ಯಾಕೆ ಹೆದರುತ್ತೀರಿ? ಮಹಾಕಾಳಿಯನ್ನ ಪೂಜಿಸಿ, ಆ ಕಾಳಿಯ ಕರಾಳ ಶಕ್ತಿಯನ್ನ ಆಸ್ವಾದಿಸಿ, ಆ ಬಗೆಯ ಶಕ್ತಿ ನಮ್ಮದಾಗಬೇಕು. ಆದ್ರಿಂದಲೇ ಕಠೋಪನಿಷತ್ತು ಹೇಳಿತ್ತು, ನಾಯಮಾತ್ಮ ಬಲಹೀನೇನ ಲಭ್ಯ. ಆತ್ಮದರ್ಶನದ ಕಾರ್ಯ ಬಲಹೀನರಿಗೆ ಅಲ್ಲ. ನಮ್ಮ ನಮ್ಮ ಆತ್ಮದ ದರ್ಶನವನ್ನು ಮಾಡುವುದಕ್ಕೆ ನಾವು ಸಾಕಷ್ಟು ಬಲಶಾಲಿಗಳಾಗಿರಬೇಕಾಗುತ್ತದೆ. ಕಾರಣ, ನಾವು ಒಂದು ಬಗೆಯ ಮಿಥ್ಯಾಸ್ವರೂಪಿಗಳು, ಸುಳ್ಳು ತಟವಟಾತಿಗಳಿಂದ, ಮೋಸ ಕಪಟ ವಂಚನೆಗಳಿಂದ, ಪಾಪ ಕಾರ್ಯಗಳಿಂದ ಒಂದು ಬಗೆಯ ಜಡುಕಿನ ವ್ಯಕ್ತಿತ್ವ ನಮ್ಮದು. ಈ ಕಾರಣದಿಂದಾಗಿಯೇ ನಾವೆಲ್ಲರೂ ದುರ್ಬಲರಾಗಿದ್ದೇವೆ. ಮಾರಲ್ ಫೋರ್ಸ್ ನಮಗೆ ಇಲ್ಲ.
ಆದ್ರಿಂದಲೇನೇ ನಾವು ಎದುರುಗಡೆ ನಡೆಯತಕ್ಕಂಥ ಎಲ್ಲ ಅತ್ಯಾಚಾರಗಳನ್ನು ಪ್ರತಿಭಟಿಸಲಾರದೆ ಕುಳಿತಿದ್ದೇವೆ. ಕಾರಣ ನೈತಿಕ ಶಕ್ತಿಯ ಅಭಾವ. ಎಷ್ಟೋ ಸಲ ನಮ್ಮ ನಮ್ಮ ಅಂತರಂಗದ ಎಷ್ಟೋ ಸತ್ಯಾಂಶಗಳನ್ನು ಎದುರಿಸುವಲ್ಲಿ ನಾವು ಹೆದರಿ ತತ್ತರಿಸಿಬಿಡುತ್ತೇವೆ. ಆದರೆ ಸತ್ಯ ಸ್ವರೂಪನಾದ ಪರಮಾತ್ಮ ಯಥಾವತ್ತಾಗಿ ತನ್ನ ದರ್ಶನವನ್ನು ಕೊಡುವವನು, ಆ ಯಥಾವತ್ತಾದಂತಹ ದರ್ಶನವನ್ನು ಕೊಡುವ ಸಂದರ್ಭದಲ್ಲಿ ಏನೇನು ಅದ್ಭುತಗಳನ್ನು ಕಾಣಿಸಿದ. ಋಷಿಮುನಿಗಳು ಮಹರ್ಷಿಗಳು ತಪಸ್ವಿಗಳು ಬ್ರಹ್ಮರ್ಷಿಗಳು ಎಲ್ಲರೂ ಅವನನ್ನು ಸ್ತುತಿ ಮಾಡ್ತಾ ಇದ್ರಂತೆ, ಸ್ತುತಿ ಮಾಡ್ತಾ ಇದ್ರು. ಅವನೇನಾದರೂ ಭಯಂಕರ ಸ್ವರೂಪನಾದರೆ ಹೆದರಿ ಓಡೋಗಬೇಕಾಗಿತ್ತು. ಯಾಕೆ ಸ್ತುತಿ ಮಾಡ್ತಾರೆ ಕೂತ್ಕೊಂಡು ನಿಂತ್ಕೊಂಡು? ಯಾತಕ್ಕೆ ಸ್ತುತಿ ಮಾಡಿದ್ರು? ಪರಮಾದ್ಭುತವಾದಂತಹ ಸತ್ಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಅವರು. ಆ ಸತ್ಯ ಆನಂದ ಸ್ವರೂಪದ್ದು. ಸತ್ ಚಿತ್ ಆನಂದ ಪರಮಾತ್ಮ ಸತ್ಯಸ್ವರೂಪಿ, ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ. ಅವನ ದರ್ಶನವನ್ನ ಈ ಸತ್ಯ ದರ್ಶನ ಮಾಡಿದಂತಹ ಋಷಿಗಳು ಕಂಡು ಆನಂದಿಸುತ್ತಾರೆ, ಆದ್ರಿಂದಲೇ ಸ್ತುತಿ ಮಾಡ್ತಾರೆ. ಮಿಕ್ಕವರು ದೋಷಪೂರ್ಣ ವ್ಯಕ್ತಿತ್ವವುಳ್ಳವರು, ಹೆದರಿ ಕಂಗಾಲಾಗಿ ಓಡಿ ಹೋದರು. ಆದರೆ ಎಲ್ಲಿ ಓಡಿ ಹೋದರೂ ಕೂಡ ಕೊನೆಗೂ ಇವನ ಬಾಯಿಯೊಳಗೆ ಬಂದು ಬೀಳಲೇಬೇಕು. ಇಲ್ಲಿ ಕೊನೆಯದಾಗಿ ಅರ್ಜುನ ಕೇಳಿದ, ಆಖ್ಯಾಹಿಮೇ ದೇಕೋ ಆಖ್ಯಾಹಿಮೇ ಕೋ ಭವ ಅನುಗ್ರಹ ರೂಪೋ ನಮೋಸ್ತು ತೇ ದೇವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಏನಿದು ನಿನ್ನ ವಿಚಿತ್ರ, ಅರಿಯಲಾರ್ದವನಾಗಿದ್ದೇನೆ, ಭಯಂಕರ ಸ್ವರೂಪ ನಿನ್ನದು, ತತ್ತರಿಸ್ತಾ ಇದ್ದೇನೆ, ಮೈಯೆಲ್ಲ ಸುಡ್ತಾ ಇದೆ, ನೀನು ಯಾರು, ನಿಜವಾಗಿಯೂ ನೀನು ಯಾರು? ಇಲ್ಲಿಯವರೆಗೆ ಎಷ್ಟು ಆನಂದ ಸ್ವರೂಪನಾದ ಸ್ನೇಹ ಮಯನಾದಂತಹ ಕೃಷ್ಣನಾಗಿ ನನ್ನ ಮುಂದೆ ಇದ್ದೆ, ಈಗ ನೀನು ಯಾರಾಗಿ ಕಾಣಿಸ್ತಾ ಇದ್ದೀನಿ? ವಿಶ್ವರೂಪ ದರ್ಶನ ನೋಡ್ತೇನೆ, ತೋರಿಸ್ತೀನಿ ತಾಳು ಅಂತ, ತಾಳು ನಿನಗೆ ತೋರಿಸ್ತೇನೆ ಅಂತ ಅನ್ನು ಹಾಗಾಯ್ತೆ ಹೊರತು ಸರಿಯಾದ ರೀತಿಯಲ್ಲಿ ತೋರಿಸ್ತೇನೆ ಅಂತ ಹಾಗಾಗಲಿಲ್ಲ, ಹೆದರಿಬಿಟ್ಟಿದ್ದಾನೆ. ಈಗ ಕೇಳ್ತಾ ಇದ್ದಾನೆ ನಿಜಕ್ಕೂ ನೀನು ಯಾರು ಅಂತ. ಆ ನಿಜಕ್ಕೂ ಅವನು ಯಾರು ಅಂತ ಅನ್ನೋದನ್ನು ನಾಳೆ ಹೇಳ್ತಾನೆ, ಇವತ್ತೇ ಹೇಳೋದಿಲ್ಲ. ಒಂದೇ ಸಲಕ್ಕೆ ಹೇಳಿಬಿಟ್ರೆ ಪರಮಾತ್ಮ ನೋಡಿ, ರಹಸ್ಯ, ರಹಸ್ಯಗಳ ರಹಸ್ಯವಾಗಿಯೇ ಉಳಿದಿದ್ದಾನೆ ಅವನು. ಒಂದೇ ಸಲಕ್ಕೆ ಅವನು ವ್ಯಕ್ತವಾಗಿರುವ ಹಾಗಿತ್ತು ಅಂತ ಹೇಳಿದ್ರೆ ಈ ಭಗವದ್ಗೀತೆ ಕೇಳೋದಕ್ಕೆ ನೀವು ಈ ಥರ ಬರ್ತಾ ಇದ್ರೇನು? ನಮ್ಗೆ ಗೊತ್ತಿದೆ ಸ್ವಾಮಿ ಅಂತ ಅಲ್ಲೇ ನಿಮ್ಮಲ್ಲೇ ಇರ್ತಿದ್ರಿ. ಹಾಗೆಯೇ ರಹಸ್ಯವಾಗಿಯೇ ಇಟ್ಟಿದ್ದಾನೆ ಪರಮಾತ್ಮ. ಆ ರಹಸ್ಯ ಭೇದನ ಅಂತ ಹೇಳ್ತಕ್ಕಂಥದ್ದು ನಡೆಯಬೇಕಾಗಿದೆ. ಅದಕ್ಕೆ ಸಾಕಷ್ಟು ಅರ್ಹತೆಯನ್ನು ಗಳಿಸಿಕೊಳ್ಳಬೇಕು, ಅರ್ಹತೆಯನ್ನು ಗಳಿಸಿಕೊಳ್ಳಬೇಕು. ಸಜ್ಜನ ಸಹವಾಸ, ಸದ್ಗ್ರಂಥಗಳ ಅಧ್ಯಯನ, ಧ್ಯಾನ, ಜಪ, ತಪ, ಇವುಗಳ ಮೂಲಕ ಆ ಯೋಗ್ಯತೆಯನ್ನು ಗಳಿಸಿಕೊಳ್ಳಲೇಬೇಕು. ದೇರ್ ಈಸ್ ನೋ ಶಾರ್ಟ್ ಕಟ್ ಇನ್ ಸ್ಪಿರಿಚುವಲ್ ಲೈಫ್. ಹತ್ತಿರದ ದಾರಿ ಇಲ್ಲ, ದೂರದ ದಾರಿ. ಆ ದಾರಿಯನ್ನು ನಡೆದು ಗುರಿಯನ್ನು ಮುಟ್ಟಿದಾಗ ಮಾತ್ರ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಧನಾ ಕಾಲದಲ್ಲಿ ಯಾವ ಯಾತನೆಯನ್ನು ನಾವು ಅನುಭವಿಸ್ತೇವೋ ಆ ಪರಮಾತ್ಮನ ಆನಂದವನ್ನು ಅನುಭವಿಸುವ ವೇಳೆಗೆ ಆ ದುಃಖ ಎಲ್ಲ ಮರೆತೋಗ್ಬಿಡ್ತದೆ, ಆ ತಪಸ್ಸಿನ ಕಷ್ಟಗಳೆಲ್ಲ ಮರೆತೋಗ್ಬಿಡುತ್ತವೆ ಅಂತ. ಕೊನೆಗೆ ಅವನು ಕೊಡತಕ್ಕಂತಹದ್ದು ನಿತ್ಯಾನಂದವಾದ್ರಿಂದ ಅದನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಡಬೇಕೋ ಅಷ್ಟು ಕಷ್ಟಪಡಲೇಬೇಕು. ಇಲ್ಲಿ ಅರ್ಜುನನಿಗೆ ಆ ಭಯಂಕರವಾದ ರೂಪಗಳನ್ನು, ಕೋರೆ ದಾಳಿಗಳಿಂದ ಕೂಡಿದಂತಹ ರೂಪಗಳನ್ನು, ಕಾಲಸ್ವರೂಪವನ್ನು ತೋರಿಸ್ತಾ ಎಲ್ಲರನ್ನೂ ತನ್ನೊಳಗಡೆ ಆಹಾರವಾಗಿ ಸ್ವೀಕರಿಸುವಂತಹ
ತನ್ನೊಳಗಡೆ ಎಳೆದುಕೊಳ್ಳುವಂತಹ ದೃಶ್ಯವನ್ನು ತೋರಿಸ್ತಾನೆ. ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳೆಲ್ಲವನ್ನೂ ಕೂಡ ತೋರಿಸ್ತಾನೆ. ಜೊತೆಯಲ್ಲಿ ಅವನ ಮಹತ್ವವನ್ನು ಕಂಡು ಪೂಜ್ಯತೆಯಿಂದ ಸ್ತುತಿ ಮಾಡತಕ್ಕಂತಹ ಆ ಋಷಿಮುನಿಗಳನ್ನು ಅಲ್ಲೇ ಕಾಣಿಸ್ತಾನೆ. ಇಂತಹ ಪರಮಾದ್ಭುತವಾದಂತಹ ದೃಶ್ಯವನ್ನು ಅವನು ಕಂಡ, ನಾವು ಕೂಡ ನಮ್ಮ ಬಗೆಗಣ್ಣಿನಿಂದ ಕಾಣಬೇಕು. ಏನೇನನ್ನೋ ನಾವು ಭಾವಿಸಬಲ್ಲೆವು, ಏನೇನೋನ್ನೋ ನಾವು ಭಾವಿಸಬಲ್ಲೆವು, ಹೆಚ್ಚು ಹೆಚ್ಚು ಕಲ್ಪನೆಗಳನ್ನು ತಾಳಬಲ್ಲೆವು. ಸ್ವಾಮಿ ಯತೀಶ್ವರಾನಂದಜಿಯವರು ಬೆಂಗಳೂರು ಆಶ್ರಮದ ಅಧ್ಯಕ್ಷರಾಗಿದ್ದವರು ಮತ್ತೆ ಮತ್ತೆ ಹೇಳ್ತಾ ಇದ್ದಂತಹ ಒಂದು ವಿಚಾರ, ಫಿಲ್ ಅಪ್ ದಿ ಮೈಂಡ್ ವಿತ್ ಡಿವೈನ್ ಥಾಟ್ಸ್, ದೈವೀ ಭಾವನೆಗಳನ್ನು ತುಂಬಿಸು, ಅದನ್ನೇ ಭಾವಿಸು. ಒಂದು ದಿನ ಆ ಭಾವಗಳೆಲ್ಲವೂ ಕೂಡ ಸತ್ಯವಾಗುತ್ತವೆ. ಯಾಕೆಂತಂದರೆ ದೇವರೊಬ್ಬನೇ ಸತ್ಯ, ಅವನ ಸೃಷ್ಟಿ ಎಲ್ಲವೂ ಕೂಡ ಮಿಥ್ಯ. ಸುಮ್ಮನೆ ತಮಾಷೆಗೋಸ್ಕರ ಲೋಕವತ್ತು ಲೀಲಾ ಕೈವಲ್ಯಂ, ಕೇವಲ ಲೀಲೆಯನ್ನು ತೋರಿಸುವುದಕ್ಕೋಸ್ಕರ ಮಾತ್ರವೇ ಈ ಸೃಷ್ಟಿ ಇದೆಯೇ ಹೊರತು ಇದೇ ಶಾಶ್ವತವಾಗಿ ಇರೋದಕ್ಕೋಸ್ಕರ ಅಲ್ಲ. ಇಲ್ಲಿಗೆ ಬಂದು ಅವನನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥ ಒಂದು ದಿವ್ಯೋಪಾಯವನ್ನು ಅವನು ಮಾಡಿದ್ದಾನೆ. ಹಾಗೆ ಮಾಡಬೇಕಾದ್ರೆ ಆ ನಿತ್ಯ ಸ್ವರೂಪನಾದ ಪರಮಾತ್ಮನ ದಿವ್ಯ ಭಾವನೆಗಳನ್ನು ನಮ್ಮ ಮನಸ್ಸಿಗೆ ತುಂಬಬೇಕು. ಎಷ್ಟೆಷ್ಟು ದಿವ್ಯ ಭಾವನೆಗಳನ್ನು ನಾವು ತುಂಬಿಕೊಳ್ತೇವೋ ಅಷ್ಟಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಸಾತ್ವಿಕವಾಗ್ತದೆ, ಶುದ್ಧವಾಗ್ತದೆ, ಮತ್ತು ಅದೇ ಪರಮಾತ್ಮನ ದರ್ಶನಕ್ಕೆ ಅರ್ಹವಾಗ್ತದೆ, ಶಕ್ತವಾಗ್ತದೆ. ಆ ಪರಮಾತ್ಮನ ದರ್ಶನಕ್ಕೆ ಅರ್ಹವಾಗ್ತದೆ, ಶಕ್ತವಾಗ್ತದೆ. ಶ್ರೀಕೃಷ್ಣ ಈ ಬಗೆಯ ದರ್ಶನವನ್ನು ಕೊಟ್ಟು ಅವನಿಗೆ ಭಯವನ್ನೂ ಹುಡಿಸಿ ಒಳಗಡೆಯಿಂದ ಸ್ವಲ್ಪ ಧೈರ್ಯವನ್ನೂ ಕೊಟ್ಟು ಅವನು ಮೂರ್ಛಿತನಾಗಿ ಬೀಳಲಿಲ್ಲ ನೋಡಿ. ಅವನು ಮೂರ್ಛಿತನಾಗಿ ಬೀಳಲಿಲ್ಲ, ನಾವಂತೂ ಮೂರ್ಛಿತರಾಗಿ ಬೀಳುವವರಲ್ಲ. ಧೈರ್ಯ ಕೊಟ್ಟಿದ್ದಾನೆ ಪರಮಾತ್ಮ. ಅಂತರಂಗದಲ್ಲಿ ಒಂದು ಬಗೆಯ ಧೈರ್ಯ, ಹೊರಗಡೆಯಿಂದ ಒಂದು ಬಗೆಯ ಭೀತಿ. ಕಾರಣ ಇಷ್ಟೇ, ಪರಮಾತ್ಮ ತತ್ವವನ್ನು ನಾವು ಪೂಜ್ಯ ದೃಷ್ಟಿಯಿಂದ ಗುರುತಿಸಬೇಕು, ಪ್ರೀತಿಯಿಂದಲೂ ಕಾಣಬೇಕು, ಆದರೆ ಪೂಜ್ಯತೆಯನ್ನು ನಾವು ಎಂದಿಗೂ ಮರೆಯಬಾರದು. ಈ ಪೂಜ್ಯತೆ ಪೂಜ್ಯತೆ ಅಂತ ಹೇಳ್ತಕ್ಕಂಥದ್ದು ಲುಪ್ತವಾಗಿರುವುದರಲ್ಲೇ ಇವತ್ತು ಯಾರಿಗೂ ಕೂಡ ಶುದ್ಧವಾದಂತಹ ಜ್ಞಾನ ಪ್ರಾಪ್ತವಾಗ್ತಾ ಇಲ್ಲ. ಎಲ್ಲ ಬಾಯ್ಪಾಠ ಮಾಡಿ ಪರೀಕ್ಷೆ ಪಾಸ್ ಮಾಡಿ ಅರೆಬರೆ ವಿದ್ಯೆ, ಅರೆಬರೆ ಜ್ಞಾನ, ಆದ್ರಿಂದಲೇ ಅವರ ಅಜ್ಞಾನ ಇನ್ನಷ್ಟು ತೀವ್ರವಾಗ್ತಾ ಇದೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದರು, ವಿದ್ಯಾವಂತರಿಗೆ ಹೆಚ್ಚು ಬೆಳಕು ಕೊಡಿ, ಅವಿದ್ಯಾವಂತರಿಗೆ ಬೆಳಕು ಕೊಡಿ, ವಿದ್ಯಾವಂತರಿಗೆ ಹೆಚ್ಚು ಬೆಳಕು ಕೊಡಿ. ಯಾಕೆಂದರೆ ವಿದ್ಯಾವಂತರ ಅಜ್ಞಾನ ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದರು ಕಂಡಂತಹ ಸತ್ಯ, ಅವಿದ್ಯಾವಂತರಿಗೆ ಬೆಳಕು ಕೊಡಿ, ವಿದ್ಯಾವಂತರಿಗೆ ಹೆಚ್ಚು ಬೆಳಕು ಕೊಡಿ. ಯಾಕೆ? ವಿದ್ಯಾವಂತರ ಅಜ್ಞಾನ ಬಹಳ ದೊಡ್ಡದು. ಆದ್ದರಿಂದ ಫಿಲ್ ಅಪ್ ದಿ ಮೈಂಡ್ ವಿತ್ ಡಿವೈನ್ ಥಾಟ್ಸ್, ಕಷ್ಟಪಟ್ಟು ಇಂತಿಂಥ ಅದ್ಭುತವಾದ ವಿಚಾರಗಳನ್ನು ಮತ್ತೆ ಮತ್ತೆ ಓದಬೇಕು. ನಾನು ಈ ವಿಶ್ವರೂಪಾಖ್ಯಾನವನ್ನು ಅಲ್ಲಿ ಅರ್ಜುನ ಭಾಗವನ್ನು ಮೊದಲು ಹಾಡು ಹೇಳಿದೆ, ಹಾಡಿನ ರೂಪದಲ್ಲಿ ಅದನ್ನು ಉಚ್ಚರಿಸಿದೆ, ಆಮೇಲೆ ಪುನಃ ಯಾವ ಹಾರ್ಮೋನಿಯಂ ಇಲ್ಲದೇನೇ ಉಚ್ಚರಿಸಿದೆ. ಯಾಕೆ ಎರಡೆರಡು ಸಲ ಉಚ್ಚರಿಸ್ತಾ ಇದ್ದಾರೆ? ಮೊನ್ನೆ ಒಬ್ಬರು ಕೇಳಿದರು, ಸ್ವಾಮೀಜಿ ನಮಗೂ ಹೇಳಿಕೊಡಿ ಅಂತ. ನೀವೇ ಹೇಳ್ತಾ ಇರ್ತೀರಿ, ನಮಗೆ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ, ನಾವು ಉಚ್ಚರಿಸಬೇಕು, ದಯವಿಟ್ಟು ಹೇಳಿಕೊಡಿ ಅಂತ. ನಾನೇನು ಹೇಳಿಕೊಡಬಲ್ಲೆ, ಆದರೆ ನೀವು ಹೇಳಿದ್ದನ್ನು ನಾನು ಕೇಳಲಾರೆಪ್ಪ. ಅವರಿಗೆ ಹೇಳಿದೆ ನಾನು, ಸಂಸ್ಕೃತ ಅಂತ ಹೇಳೋಕೆ ಕಷ್ಟ, ಸಂಸ್ಕೃತ ಅಂತ ಹೇಳೋಕೆ ಕಷ್ಟ ಅವರಿಗೆ, ಸಂಸ್ಕೃತ್ರ ಅಂತಾರೆ ಅವರು. ನಾಲ್ಗೆಯ ಉಚ್ಚಾರ, ಆ ಉಚ್ಚಾರ ಮಾಡಿದವರು ಯಾರು? ಉಚ್ಚಾರ ಅಂದ್ಬಿಡ್ತಾರೆ, ಹೋಗ್ಲಿ ಅತ್ಲಾಗೆ.
ನಮ್ಗೆ ಯಾರು ಉಚ್ಚಾರ ಹೇಳ್ಕೊಟ್ಟವರೇ ಇಲ್ಲ ಸ್ವಾಮೀಜಿ ಅಂತ ಹೇಳ್ತಾರೆ ಅವರು. ಅದು ಏನು ವ್ಯತ್ಯಾಸ ಗೊತ್ತಾಗದೇ ಇದ್ದುದರಿಂದ ನಾವು ಸಮಾಧಾನವಾಗಿದ್ದೇವೆ. ಈ ಉಚ್ಚಾರ ಬಹಳ ಕಷ್ಟ. ಆದ್ದರಿಂದ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಪಾರಾಯಣ ಇವುಗಳನ್ನೆಲ್ಲ ಮಾಡುವಾಗ ನಾವು ಯಾರ್ದಾದರೂ ತಿಳಿದವರ ಸಹಕಾರವನ್ನು ಪಡೆಯಬೇಕು. ಈಗ ತಾನೇ ಸಂಸ್ಕೃತ ವಿದ್ವಾಂಸರು ಏನು ಹೇಳಿದರು, ನಾವು ಸಂಸ್ಕೃತ ತರಗತಿಯನ್ನು ತೆಗೆದುಕೊಂಡು ಸಂಸ್ಕೃತದಲ್ಲೇ ಮಾತನಾಡತಕ್ಕಂತಹ ಅಭ್ಯಾಸವನ್ನು ಮಾಡಿಸ್ತಾ ಇದ್ದೇವೆ ಅಂತ. ಅಂತೂ ಈ ಭಗವದ್ಗೀತೆಯನ್ನು ಸರಿಯಾಗಿ ಉಚ್ಚರಿಸುವುದಕ್ಕೆ ನಾವು ಅಭ್ಯಾಸ ಮಾಡಿ ಅರ್ಥವನ್ನು ಗ್ರಹಿಸಿಕೊಂಡು ಆಮೇಲೆ ಅದನ್ನು ಬಾಯ್ಪಾಠ ಮಾಡಿಕೊಂಡು ಅದನ್ನು ಧ್ಯಾನ ಮಾಡ್ತಾ ಪರಮಾದ್ಭುತವಾದಂಥ ರೀತಿಯಲ್ಲಿ ಭಾವರಾಜ್ಯಕ್ಕೆ ನಾವು ಪ್ರವೇಶಿಸಬಹುದು. ಭಾವರಾಜ್ಯಕ್ಕೆ ಪ್ರವೇಶಿಸಿ ಅಲ್ಲಿ ಭಾವ ವಿನಿಮಯ ಮಾಡಿಕೊಳ್ಬಹುದು ಪರಮಾತ್ಮನೊಂದಿಗೆ. ಭಾವಗ್ರಾಹಿ ಜನಾರ್ದನ, ಭಾವವನ್ನು ಗ್ರಹಿಸ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಭಾವರಾಜ್ಯಕ್ಕೆ ಹೋಗಿ ಅವನೊಂದಿಗೆ ಸಂಪರ್ಕಿಸಬಹುದು. ಅಂಥದ್ದಕ್ಕೆ ನಾವು ಅಣಿಯಾಗಬೇಕು, ಅಭ್ಯಾಸ ಮಾಡಬೇಕು. ಇವತ್ತು ನಿಮಗೆ ಒಂದು ಮಾದರಿ ಸಿಕ್ತು, ಒಂದು ಸ್ಯಾಂಪಲ್ ಸಿಕ್ತು. ಇದನ್ನು ನೀವು ಸುತ್ತಮುತ್ತ ಇರತಕ್ಕಂಥ ಸಂಸ್ಕೃತ ಪಂಡಿತರ ಸಹಕಾರವನ್ನು ಪಡೆದು ಅಧ್ಯಯನ ಮಾಡತಕ್ಕಂತಹ ಪ್ರಯತ್ನಕ್ಕೆ ತೊಡಗಿದಾಗ ನಿಮಗೆ ಹೆಚ್ಚು ಪ್ರಯೋಜನವಾಗುತ್ತದೆ. ಬೆಂಗಳೂರು ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಹರ್ಷಾನಂದಜಿಯವರು 3 ಟೇಪುಗಳಲ್ಲಿ ಇಡೀ ಭಗವದ್ಗೀತೆಯನ್ನು ಪಠಿಸಿದ್ದು ಇಲ್ಲಿ ಇದೆ. ಮಾರಾಟಕ್ಕೂ ಇದೆ, ಕೊಂಡುಕೊಳ್ಳೋಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿದವರು ಇಲ್ಲಿಗೆ ಬನ್ನಿ, ಅವರಿಗೆ ನಾನದನ್ನು ಬಹುಮಾನವಾಗಿ ಕೊಡ್ತೇನೆ. ಅಂತೂ ಇವತ್ತು ಅರ್ಜುನನ ನೆರವಿನಿಂದ ನಮಗೆ ವಿಶ್ವರೂಪ ದರ್ಶನವಾಯಿತು. ಆದರೆ ಆ ವಿಶ್ವರೂಪ ದರ್ಶನದಲ್ಲಿ ನಿಜವಾಗಿಯೂ ಅವನು ಯಾರು ಏನು ಎಂಬ ವಿವರವನ್ನು ಶ್ರೀಕೃಷ್ಣನ ಬಾಯಿಯಿಂದಲೇ ನಾಳೆ ದಿವಸ ಕೇಳುವುದಕ್ಕಿದ್ದೇವೆ. ಕೇಳಿ ಮತ್ತೆ ಆ ಮಹಾಮಹಿಮನನ್ನು ಹೇಗೆ ಆರಾಧಿಸಬೇಕು ಅಂತನ್ನುವ ವಾಕ್ಯವನ್ನು ಕೂಡ ಅವನ ಬಾಯಿಯಿಂದಲೇ ಕೇಳಿ ನಾಳೆ ದಿವಸ ಕಾರ್ಯಕ್ರಮದ ಸಮಾಪ್ತಿ, ಭಗವದ್ಗೀತಾ ಸಪ್ತಾಹದ ಸಮಾಪ್ತಿ ನಾಳೆ ದಿವಸ. ಆಮೇಲೆ ನಿಮ್ಮ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವು ಅಲ್ಲ. ನಿಮ್ಮ ಪಾಡಿಗೆ ನೀವು ಭಗವಂತನೊಂದಿಗೆ, ನಮ್ಮ ಪಾಡಿಗೆ ನಾನು ನನ್ನ ಭಗವಂತನೊಂದಿಗೆ. ನಮ್ಮೆಲ್ಲರ ಭಗವಂತನು ಆ ಒಬ್ಬನೇ. ಆ ಭಗವಂತನೊಂದಿಗೆ ನಾವೆಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಸಂಪರ್ಕಿಸೋಣ. ಇಂಥ ಒಂದು ದಿವ್ಯಾದ್ಭುತ ಸ್ಥಿತಿ ನಮಗೆ ಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸಿ ನಾನು ಈ ಮಾತನ್ನು ಮುಗಿಸ್ತೇನೆ. ಓಂ ಪ್ರಿಯತಾ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗದುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ನಿನ್ನೆ ಅರ್ಜುನ ಹೇಗೆ ಆ ವಿಶ್ವರೂಪ ದರ್ಶನವನ್ನು ಮಾಡಿ ಏನು ಮಾತನ್ನು ಹೇಳ್ತಾ ಇದ್ದಾನೆ, ಏನು ಮಾತನ್ನು ಹೇಳ್ತಾ ಇದ್ದಾನೆ ಕೊನೆಯದಾಗಿ, ಆಖ್ಯಾಹಿ ಮೇಕೋ ಭವಾನೋಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹೇ ದೇವದೇವ, ಈ ಉಗ್ರ ರೂಪನಾದ ನೀನು ಯಾರು ನನಗೆ ಹೇಳು. ಎಲೈ ದೇವಶ್ರೇಷ್ಠನೇ ನಿನಗೆ ನಮಸ್ಕಾರ. ಪ್ರಸನ್ನನಾಗು,
ಆದಿಪುರುಷನಾದ ನಿನ್ನನ್ನು ತಿಳಿಯಲು ಇಚ್ಛಿಸುತ್ತೇನೆ. ಏಕೆಂದರೆ ನಿನ್ನ ಈ ಚಿತ್ರ ವಿಚಿತ್ರ ಪ್ರವೃತ್ತಿಯನ್ನು ನಾನು ಅರಿಯದವನಾಗಿದ್ದೇನೆ. ವಿಶ್ವರೂಪ ದರ್ಶನ ಚಿತ್ರದಲ್ಲಿ ನೋಡುವಾಗಲೇ ಎಷ್ಟೆಷ್ಟು ಅದ್ಭುತಗಳೆಲ್ಲ ಇವೆ ಅಂತ ಅನ್ನೋದು ನಮಗೆ ಅಲ್ಲಿ ಕಂಡುಬರುತ್ತದೆ. ಆ ಚಿತ್ರಕಾರ ಸಾಧ್ಯವಾದಷ್ಟು ಮಟ್ಟಿಗೆ ತೋರಿಸಲು ಪ್ರಯತ್ನ ಪಟ್ಟಿದ್ದಾನೆ. ಆದರೆ ನಿಜವಾಗಿಯೂ ಆ ದರ್ಶನ ಆಗುವ ವೇಳೆಗೆ ಈ ಅರ್ಜುನನಲ್ಲಿ ಎಂತೆಂಥ ಉತ್ಕ್ರಾಂತಿಯಲ್ಲಾಗಿತ್ತು ಅವನ ಮನಸ್ಸಿನಲ್ಲಿ ಅಂತನ್ನೋದು ಈ ಮಾತುಗಳಲ್ಲಿ ಅರ್ಥವಾಗುತ್ತದೆ. ನೀನು ಆದಿಪುರುಷ,